ಎಲ್ಲರೂ ಅಷ್ಟು ಸುಲಭವಾಗಿ ಶ್ರೀಮಂತರಾಗೋಕೆ ಸಾಧ್ಯವಾಗಲ್ಲ ಅದಕ್ಕೆ ಅದೃಷ್ಟ ಮತ್ತು ಪ್ರಯತ್ನ ಎರಡೂ ಬೇಕು ಹಾಗಾಗಿ ನಾವಿಂದು ಮನುಷ್ಯ ಶ್ರೀಮಂತನಾಗಲು ಏನು ಮಾಡಬೇಕೆಂದು ಚಾಣಕ್ಯರು ಹೇಳಿದ್ದಾರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯದಾಗಿ ಚಾಣಕ್ಯ ಹೇಳಿರುವ ಮಾತೆಂದರೆ ನಾವು ಯಾರ ಬಗ್ಗೆಯೂ ಕೀಳಾಗಿ ಮಾತನಾಡಬಾರದು ನಮ್ಮ ಬಗ್ಗೆ ನಾವೇ ಅಹಂಕಾರ ಪಡಬಾರದು ಮನುಷ್ಯ ಜೀವನದಲ್ಲಿ ಕೊಂಚ ಯಶಸ್ಸು ಕಂಡರೆ ಸಾಕು ಅದೇ ದೊಡ್ಡದು ಎಂಬಂತೆ ಅಹಂಕಾರ ಪಡುತ್ತಾನೆ ಅದೇ ಭರದಲ್ಲಿ ಬೇರೆಯವರ ಬಗ್ಗೆ ಇಲ್ಲದನ್ನ ಮಾತನಾಡಲು ಶುರು ಮಾಡ್ತಾನೆ ಅವನ ಅವನತಿಗೆ ಇದೇ ಸಾಕು ನಾವು ಬೇರೆಯವರ ಬಗ್ಗೆ ಇಂದು ಕೀಳಾಗಿ ಮಾತನಾಡಿದರೆ ನಾಳೆ ಅದೇ ಪರಿಸ್ಥಿತಿ ನಮಗೆ ಬರುತ್ತದೆ ಹಾಗಾಗಿ ನೀವು ಜೀವನದಲ್ಲಿ ಉದ್ಧಾರವಾಗಬೇಕು ಅಂದ್ರೆ ಅಹಂಕಾರ ಪಡಬೇಡಿ ಬೇರೆಯವರ ಬಗ್ಗೆ ಕೀಳಾಗಿ ಮಾತನಾಡಬೇಡಿ ಎರಡನೆಯದಾಗಿ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ ಅನ್ನು ಮಾತಿದೆ ಈ ಮಾತಿನಂತೆ ನೀವು ಯಾರದ್ದಾದರೂ ಸ್ನೇಹ ಮಾಡಿದರೆ ನಿಮಗೆ ಕೆಲ ದಿನಗಳಲ್ಲೇ ಅವರು ಎಂಥವರು ಎಂದು ಗೊತ್ತಾಗುತ್ತದೆ ಸ್ನೇಹಿತ ಉತ್ತಮನಾಗಿದ್ದಲ್ಲಿ ಸ್ನೇಹ ಮುಂದುವರಿಯಲಿ ಆದರೆ ಸ್ನೇಹಿತ ಉತ್ತಮನಲ್ಲ ಎಂದಾದಲ್ಲಿ ಸ್ನೇಹ ಮುರಿಯುವುದು ಒಳ್ಳೆಯದು ಯಾಕಂದ್ರೆ ಅಂಥವರ ಸಂಘ ಮಾಡುವುದರಿಂದ ನಮ್ಮ ಅವನತಿ ನಾವೇ ಕಂಡುಕೊಂಡ ಹಾಗಾಗುತ್ತದೆ ಮೂರನೆಯದಾಗಿ ನೀವು ಶ್ರೀಮಂತರಾಗಬೇಕು ಅಂದ್ರೆ ಮೊದಲು ದುಡ್ಡು ಕೂಡಿಡೋದನ್ನ ಕಲಿಯಬೇಕು ನಿಮ್ಮ ದುಡಿಮೆಯಲ್ಲಿ ಕೊಂಚ ಹಣವನ್ನಾದರೂ ನೀವು ಜಾಣ್ಮೆಯಿಂದ ಸೇವ್ ಮಾಡಿದ್ದಲ್ಲಿ ಭವಿಷ್ಯದಲ್ಲಿ ಅದರಿಂದ ಲಾಭ ಕಂಡುಕೊಳ್ಳಬಹುದು ದುಡ್ಡು ಕೂಡಿಡುವುದಕ್ಕೂ ಬುದ್ಧಿವಂತಿಕೆ ಬೇಕು ಆ ಬುದ್ಧಿವಂತಿಕೆ ನಿಮ್ಮಲ್ಲಿದ್ದಲ್ಲಿ ನೀವು ಶ್ರೀಮಂತರಾಗಬಹುದು ನಾಲ್ಕನೆಯದಾಗಿ ಜ್ಞಾನ ಪಡೆದುಕೊಳ್ಳಲು ಎಂದಿಗೂ ಹಿಂಜರಿಯಬೇಡಿ ಕಲಿಯುವುದನ್ನ ನಿಲ್ಲಿಸಬೇಡಿ ನೀವು ಯಾವುದಾದರೂ ಉದ್ಯಮ ಮಾಡುತ್ತಿದ್ದೀರಿ ಎಂದಿಟ್ಟುಕೊಳ್ಳಿ ಆಗ ನೀವು ಅದರ ಬಗ್ಗೆ ಬೇಕಾದ ನಾಲೆಜ್ ಅನ್ನ ಪಡೆದುಕೊಳ್ಳಬೇಕು ನಿಮ್ಮ ಬುದ್ಧಿ ಉಪಯೋಗಿಸಿ ಉದ್ಯಮದಲ್ಲಿ ಯಶಸ್ಸು ಪಡೆಯುವುದು ಹೇಗೆ ಅನ್ನೋದನ್ನ ಯೋಚಿಸಬೇಕು ಆಗಲೇ ನೀವು ಉತ್ತಮ ಉದ್ಯಮಿಯಾಗಲು ಸಾಧ್ಯ ಅದನ್ನು ಬಿಟ್ಟು ನನಗೆಲ್ಲ ಗೊತ್ತು ನಾನಾಕೆ ಇನ್ನೊಬ್ಬರ ಬಳಿ ಇದರ ಬಗ್ಗೆ ಕೇಳಬೇಕು ಅಂತ ಅಹಂ ತೋರಿಸಿದರೆ ನೀವು ಯಶಸ್ಸು ಪಡೆಯಿಲ್ಲ ನೀವು ಉದ್ಯೋಗ ಮಾಡುತ್ತಿದ್ದಲ್ಲಿ ಅದರಿಂದ ಬರುವ ಸಂಬಳದಲ್ಲಿ ಕೊಂಚ ಹಣವನ್ನಾದರೂ ಉಳಿಸಿ ಯಾವುದಾದರೂ ಸಣ್ಣ ಉದ್ಯಮ ಮಾಡುವ ಪರಿಯನ್ನ ಕಂಡುಕೊಳ್ಳಿ ಕೆಲವರು ಹೀಗೆ ಮಾಡುವ ಬದಲು ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮತ್ತೊಂದು ಕೆಲಸಕ್ಕೆ ಹೋಗ್ತಾರೆ ಹೀಗೆ ಮಾಡಿದರೂ ನೀವು ಹೆಚ್ಚು ಹಣ ಗಳಿಸಬಹುದು ಆದರೆ ಒಂದು ಚಿಕ್ಕ ಸೈಡ್ ಬಿಸ್ನೆಸ್ ಇದ್ದರೆ ಉತ್ತಮ ಅದರಲ್ಲಿ ನೀವು ಯಶಸ್ಸು ಕಂಡರೆ ಮುಂದೆ ಕೆಲಸ ಬಿಟ್ಟು ಅದೇ ಉದ್ಯಮ ದೊಡ್ಡದಾಗಿ ಆರಂಭಿಸಬಹುದು ಇದೇ ಶ್ರೀಮಂತಿಕೆಯ ದಾರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ